प्रणवार्थाय शुद्धज्ञानैकमूर्तये निर्मलाय प्रशान्ताय तस्मै श्रीगुरवे नमः। ॐ श्रीगुरुबसवलिङ्गाय नमः। बसवलिङ्गाय नमः। ॐ शान्ति शान्ति शान्तिः। आत्मीय वीक्षक बंधुगळिगे ಶರಣು ಶರಣಾರ್ಥಿ, ತಮ್ಮೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬಾಲ್ಯಯೋಗದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಬಾಲ್ಯದಲ್ಲಿ ಯೋಗವನ್ನು ನಾವು ಪ್ರಾರಂಭ ಮಾಡಿದ್ರೆ ನಾವೇನಾಗ್ತೇವೆ ಅಂದರೆ ಜೀವನ ಪರ್ಯಂತ ಸಂತೋಷ ಸುಖದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ಜಗತ್ತಿನಲ್ಲಿ ಹೆಚ್ಚು ಸಂತೋಷವಾಗಿರ್ತಕ್ಕಂಥವ್ರಂದರೆ ಯೋಗಿಗಳು ಅಂತ ಹೇಳ್ಬೋದು. ಸಂಪೂರ್ಣ ಸಂತೋಷವಾಗಿರ್ತಕ್ಕಂಥವ್ರು ಅಂತೇಳಿದರೆ ಯೋಗಿಗಳು ಅಂತ ಹೇಳ್ಬೋದು. ಅಂದರೆ ಯೋಗವನ್ನು ಮಾಡಿದರೆ ಮಾತ್ರ ನಾವು ಸಂತೋಷದಿಂದ ಇರಬಹುದೇನೋ ಅಂತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ಸಾಬೀತಾಗಬೇಕು. ಯೋಗವನ್ನು ಮಾಡಿದರೆ ಮಾತ್ರ ನಾವು ಸ್ವಸ್ಥವಾಗಿ ಆರೋಗ್ಯವಾಗಿ ಆನಂದದಿಂದ ಇರಬೇಕಂತಕ್ಕಂಥದ್ದು ನಮಗೆ ಖಾತ್ರಿ ಪಡಿಸ್ಕೋಬೇಕು. ನಾವು ಅದಕ್ಕಾಗಿ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಯೋಗ ಸೂತ್ರಗಳನ್ನು ಓದಬೇಕು. ಯೋಗ ಸೂತ್ರಗಳು ಅಂಥೇಳಿದರೆ ಜೀವನದಲ್ಲಿ ಯಾವುದನ್ನು ಪಡೆಯಬೇಕು, ಯಾವುದನ್ನು ಬಿಡಬೇಕು, ಎಲ್ಲಿ ನಾವು ಏನನ್ನು ನೋಡಬೇಕು, ಯಾವುದರಲ್ಲಿ ಹೆಚ್ಚು ನಾವು ಜ್ಞಾನವನ್ನು ಹೊಂದಬೇಕು ಅಂತಕ್ಕಂಥದ್ದನ್ನು ಕಾಣ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ಹಾಗಿದ್ರೆ ನಾವು ಬಹಳ ಮುಖ್ಯವಾಗಿ ಜೀವನದಲ್ಲಿ ಅತಿ ಒಳ್ಳೆ ರೀತಿಯಲ್ಲಿ ಬದುಕಬೇಕಂದ್ರೆ ಒಂದು ನಾವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬದುಕ್ತೇವೆ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸ್ಕೋಬೇಕು. ನಾವು ಯಾರಿಗೆ ಬೇಕಾದರೂ ಮೋಸ ಮಾಡಬಹುದು, ಯಾರಿಗೆ ಬೇಕಾದರೂ ದ್ರೋಹ ಮಾಡ್ಬೋದು, ಯಾರಿಗೆ ಬೇಕಾದರೂ ವಂಚನೆ ಮಾಡ್ಬೋದು. ಆದರೆ ಆತ್ಮ ವಂಚನೆಯನ್ನು ಮಾಡಿಕೊಳ್ಳಿಕ್ಕೆ ಆಗಲ್ಲ. ಆತ್ಮ ವಂಚನೆಯನ್ನು ಮಾಡಿಕೊಂಡ್ರೆ ಅದು ಜೀವನನೇ ಅಲ್ಲ. ಅರ್ಥ ಆಯ್ತಾ? ಆತ್ಮಕ್ಕೆ ವಂಚನೆ ಮಾಡ್ಕೊಂಡು ಬದುಕಲಿಕ್ಕಾಗಲ್ಲ, ನಮಗೆ ನಾವೇ ವಂಚನೆ ಮಾಡ್ಕೊಂಡಂಗೆ ಆಗ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ನಾವು ಆತ್ಮ ವಂಚನೆಯಿಂದ ಬದುಕಬಾರ್ದಂದರೆ ಬೆಳಗಿನ ಜಾವದಲ್ಲಿ ಬಹಳ ಮುಖ್ಯವಾಗಿ ಯೋಗ ಅಭ್ಯಾಸ, ಯೋಗದ ಜೀವನ ಕ್ರಮಗಳ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಜೀವನದಲ್ಲೂ ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇರ್ತದೆ. ಈಗ 1 ವರ್ಷದಿಂದ 20 ವರ್ಷದವರೆಗೆ ಇರತಕ್ಕಂಥ ಮಗು ಜೀವನದ ಮುಂಜಾನೆಯಲ್ಲಿರ್ತದೆ. 20 ವರ್ಷದಿಂದ ಒಂದು 30, 35, 50 ವರ್ಷದವರೆಗೂ ಜೀವನದ ಮಧ್ಯಾಹ್ನದಲ್ಲಿರ್ತದೆ. 50 ವರ್ಷದ ಮೇಲೆ ಜೀವನದ ಸಂಜೆಯಲ್ಲಿರ್ತದೆ. ಒಬ್ಬ ಮನುಷ್ಯನ ಬದುಕು 20 ವರ್ಷದವರೆಗೂ ಮುಂಜಾನೆ, 20ರಿಂದ 50 ವರ್ಷದವರೆಗೂ ಮಧ್ಯಾಹ್ನ, 50ರಿಂದ ಆಚೆಗೆ ಸಾಯಂಕಾಲ. ಅಂದರೆ ಹೊತ್ತು ಮುಳುಗ್ತದೆ, ಮುಗೀತು ಜೀವನ ಅಂತ, ಜೀವನ ಮುಳುಗಿ ಹೋಗ್ತಾ ಇದೆ ಅಂತ ಅರ್ಥ. ಆ ಜೀವನ ಮುಳುಗಿ ಹೋಗೋದ್ರ ಒಳಗಡೆನೇ ಜೀವನದ ಅರ್ಥವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ಹಾಗಾಗಿ ಮಕ್ಕಳಿಗೆ ಬೇಗ ಶುರು ಮಾಡಿದ್ರೆ ಜೀವನ ಮುಳುಗಿ ಹೋಗೋದ್ರಲ್ಲಿ ಜೀವನದ ಅರ್ಥವನ್ನು ತಿಳ್ಕೊಂಡು ಬದುಕ್ತವೆ. ಇಲ್ಲಾಂದರೆ ಅರ್ಥ ಗೇಡಿಗಳಾಗಿ ಅನರ್ಥವನ್ನೇ ಜೀವನವನ್ನಾಗಿ ಮಾಡಿಕೊಂಡು ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ರೀತಿಯಲ್ಲಿ ನಿಮ್ಮ ಮಕ್ಕಳು ಏನಾಗ್ತವೆ, ಸಮಾಜಕ್ಕೆ ಬಹಳ ದ್ರೋಹವನ್ನು ಎಸಗ್ತಕ್ಕಂಥ ದುಷ್ಟ ಶಕ್ತಿಗಳಾಗಿ ಬೆಳೀತಾ ಹೋಗ್ತವೆ. ಅದಕ್ಕಾಗಿ ಭಾಳ ಮುಖ್ಯವಾಗಿ
ಪ್ರಾಣಾಯಾಮಗಳ ಬಗ್ಗೆ ಹೇಳ್ತಿದ್ದೆ, ಅದರಲ್ಲಿ ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮ ಹೇಗೆ ಎಷ್ಟು ಅತಿ ಅದ್ಭುತ ಅಂದರೆ, ಮಕ್ಕಳ ಮೆದುಳಿನ ವಿಕಾಸಕ್ಕೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಇದು ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಮೆದುಳಿನ ಕ್ರಿಯಾಶೀಲತೆ, ಮೆದುಳಿನ ಒಂದು ಶಕ್ತಿ ಸಂಪೂರ್ಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸ್ಟ್ರೋಕ್ ಆಗ್ತಾ ಇದೆ, ಲಕ್ವ ಹೊಡಿತಾ ಇದೆ. ಚಿಕ್ಕ ಮಗು, ಸಣ್ಣ ಪುಟ್ಟ ಮಗು ಇರ್ತದೆ, ಅದಕ್ಕೆ ಲಕ್ವ ಹೊಡಿತದೆ. ಅರ್ಥ ಆಯ್ತಾ? ಈ ಥರ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದ್ದಾವೆ. ಇದಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ, ಭಾಳ ಮುಖ್ಯವಾಗಿ ಭ್ರಾಮರಿ ಪ್ರಾಣವನ್ನು ಅಭ್ಯಾಸ ಮಾಡಿಸ್ಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ. ದೊಡ್ಡವರಾದಾಗ ಅವಾಗ ಲಕ್ವ ಹೊಡಿತಿತ್ತು, ಇವಾಗ ಚಿಕ್ಕ ಮಕ್ಕಳಿಗೇ ಲಕ್ವ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು. ಈ ಭ್ರಾಮರಿ ಪ್ರಾಣಾಯಾಮ ಮಾಡಿದ್ರೆ ಮೆದುಳಿನ ನರತಂತುಗಳು ಶಕ್ತಿಶಾಲಿ ಆಗ್ತವೆ. ಅರ್ಥ ಆಯ್ತಾ? ಈ ಲಕ್ವ ಸಮಸ್ಯೆಗೆ ಈ ಆಯುರ್ವೇದದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದೆ. ನಮ್ಮ ಹತ್ರ ಹಲವಾರು ರೋಗಿಗಳು ಈ ಲಕ್ವ ಸಮಸ್ಯೆನ ಪರಿಪೂರ್ಣವಾಗಿ ನಿವಾರಣೆ ಮಾಡ್ಕೊಂಡು ಹೋಗಿದ್ದಾರೆ. ಈ ನಮ್ಮ ಯೋಗಾಶ್ರಮದಲ್ಲಿ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡ್ರೆ ನಿಮ್ಮ ಲಕ್ವ ಸಮಸ್ಯೆ ಸಂಪೂರ್ಣವಾಗಿ ಗುಣಮುಖವಾಗ್ತದೆ. ಅಷ್ಟು ಅತಿ ಅದ್ಭುತವಾಗಿರತಕ್ಕಂಥ ಔಷಧಿಗಳು ಆಯುರ್ವೇದದಲ್ಲಿ ನಮಗೆ ಸಿಗ್ತವೆ. ಅದಕ್ಕೆ ಈ ರಾಸಾಯನಿಕ ಔಷಧಿಗಳಿಂದ ಲಕ್ವ ಸಮಸ್ಯೆ ಅಂತಕ್ಕಂಥದ್ದು ನಿವಾರಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಮಗು ಏನಾಗ್ತದೆ, ಈ ಥರದ ನರಗಳ ದೌರ್ಬಲ್ಯತೆಯಿಂದ ಮುಕ್ತವಾಗ್ತದೆ. ಅದರ ಜೊತೆಗೆ ಅದರ ಮೆದುಳು ವಿಕಾಸವಾಗ್ತಾ ಹೋಗುತ್ತೆ. ಮೆದುಳು ವಿಕಾಸವಾಗ್ತಾ ಹೋದಂಗೆ ಆ ಜೀವನ ಬಹಳ ಸುಂದರಮಯವಾಗಿರ್ತದೆ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು, ಇದರ ಇನ್ನೊಂದಿಷ್ಟು ಉಪಾಯಗಳೇನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ.